ಪಾಟೀಲ್ ಮತ್ತು ಗುಂಪು ಖಾದಿ ಬಿಟ್ಟು ಖಾವಿ ತೊಡಲಿ ಅಂತ ಎಂ ಬಿ ಪಾಟೀಲ್ ವಿರುದ್ಧ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಂ ಬಿ ಪಾಟೀಲ್ ಮತ್ತು ಅವರ ಗುಂಪು ಖಾದಿಯನ್ನ ಬಿಟ್ಟು ಖಾವಿ ತೊಡಲಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಆಕ್ರೋಶವನ್ನ ಮುಖಾಂತರ ಹೊರಪಡಿಸಿದ್ದಾರೆ. ಎಂ ಬಿ ಪಾಟೀಲ್ ವಿರುದ್ಧ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರಾದ ಎಂ ಬಿ ಪಾಟೀಲ್ ಹಾಗೂ ವಿನಯ್ ಕುಲಕರ್ಣಿಗೆ ಹಣವನ್ನ ನೀಡಿದ್ದಾರೆ, ಹಣ ನೀಡಿ ಲಿಂಗಾಯತ ಧರ್ಮದ ಬೀಜವನ್ನ ಬಿತ್ತುತ್ತಿದ್ದಾರೆ ಅಂತ ನಡಹಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹೆಚ್ಚ ಕೆಲಸಕ್ಕೆ ನೋಡಿದ್ರು ಅದು ಸಾಧ್ಯ ಆಗಲಿಲ್ಲ. ಈಗ ಎಂ ಬಿ ಪಾಟೀಲ್ ವಿನಯ್ ಕುಲಕರ್ಣಿ ಬಿಟ್ಟು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 70 ವರ್ಷ ನಿದ್ದೆ ಮಾಡ್ತಿದ್ದಾರೆ ಇವರು. ಈಗಲಾದ್ರೂ ನಾನು ಹೇಳ್ತೀನಿ, ಕರೀರಿ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೀರಿ, ನೀವೆಲ್ಲ ಕ್ಯಾಬಿನೆಟಲ್ಲಿ ಇದ್ದೀರಲ್ಲ. ಚುನಾವಣೆ ಮರುದಿನ ಯಾರ ಲಿಂಗಾಯತನೂ ನೋಡೋದಿಲ್ಲ, ಇವರು ಯಾರನ್ನು ನೋಡೋದಿಲ್ಲ. ಕರ್ನಾಟಕದ 6.5 ಕೋಟಿ ಜನರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಧರ್ಮ ಸ್ಥಾಪನೆ ಮಾಡಕ್ಕೆ ಹೋಗ್ತೀನಿ. ಮೊದಲು ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹೆಚ್ಚ ಕೆಲಸಕ್ಕೆ ನೋಡಿದ್ರು ಅದು ಸಾಧ್ಯ ಆಗಲಿಲ್ಲ. ಈಗ ಎಂ ಬಿ ಪಾಟೀಲ್ ವಿನಯ್ ಕುಲಕರ್ಣಿ ಬಿಟ್ಟು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 70 ವರ್ಷ ನಿದ್ದೆ ಮಾಡ್ತಿದ್ದಾರೆ ಇವರು. ಈಗಲಾದ್ರೂ ನಾನು ಹೇಳ್ತೀನಿ, ಕರೀರಿ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೀರಿ, ನೀವೆಲ್ಲ ಕ್ಯಾಬಿನೆಟಲ್ಲಿ ಇದ್ದೀರಲ್ಲ. ಚುನಾವಣೆ ಮರುದಿನ ಯಾರು ಲಿಂಗಾಯತನೂ ನೋಡೋದಿಲ್ಲ, ಇವರು ಯಾರನ್ನು ನೋಡೋದಿಲ್ಲ. ಕರ್ನಾಟಕದ 6.5 ಕೋಟಿ ಜನರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಧರ್ಮ ಸ್ಥಾಪನೆ ಮಾಡಕ್ಕೆ ಹೋಗ್ತೀನಿ.